ಹಾಯ್, ನಮಸ್ಕಾರ, ಕನ್ನಡ ಏಟಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ವೀಡಿಯೋನ ಯಾವ ರೀತಿ ರೆಕಾರ್ಡ್ ಮಾಡ್ಬೋದು ಅಂದರೆ, ಫ್ರೆಂಡ್ಸ್ ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ, ಫ್ರೆಂಡ್ಸ್ ನೀವು ಯಾವುದಾದ್ರು ಒಂದು ಗೌರ್ಮೆಂಟ್ ಆಫೀಸಿಗೆ ಹೋಗಿರ್ತೀರಾ, ಅಲ್ಲಿ ಫ್ರೆಂಡ್ಸ್ ಏನು ನಡೆಯುತ್ತೆ ಅಂದರೆ, ಆ ವ್ಯಕ್ತಿ ನಿಮಗೆ ಕರೆಕ್ಟಾಗಿ ಕೆಲಸ ಮಾಡಿಕೊಡಲ್ಲ, ಜೊತೆಗೆ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದರೆ, ಲಂಚ ಇಸ್ಕೊತಿರ್ತಾರೆ. ಫ್ರೆಂಡ್ಸ್, ಆ ಟೈಮಲ್ಲಿ ನಿಮಗೆ ಡೈರೆಕ್ಟಾಗಿ ವೀಡಿಯೋನ ಮಾಡೋಕ್ಕಾಗಲ್ಲ, ಯಾಕಂದರೆ ಫ್ರೆಂಡ್ಸ್ ಮಾಡೋವಾಗ ಸ್ಕ್ರೀನ್ ಆನ್ ಆಗಿರುತ್ತೆ ಫ್ರೆಂಡ್ಸ್. ಆದರೆ ಈ ಆ್ಯಪ್ ಮೂಲಕ ಫ್ರೆಂಡ್ಸ್ ನೀವು ಅವರು ಏನು ಮಾಡ್ತಿದ್ದಾರೆ, ಅವ್ರು ಯಾವ ರೀತಿ ಅವರು ಲಂಚ ಇಸ್ಕೊಳೋದನ್ನು ಅವ್ರಿಗೆ ಗೊತ್ತಿಲ್ಲದೇ ಇರೋ ರೀತಿ ನೀವು ವೀಡಿಯೋ ಮಾಡ್ಬೋದು. ಯಾವ ರೀತಿ ಅಂದರೆ ಫ್ರೆಂಡ್ಸ್, ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊತೀನಿ, ಇನ್ಸ್ಟಾಲ್ ಮಾಡಿಕೊಂಡೆ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಇನ್ಸ್ಟಾಲ್ ಕಾಣುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಓಪನ್ ಮಾಡೋಣ, ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಓಪನ್ ಆಗುತ್ತೆ. ಆನಂತರ ಫ್ರೆಂಡ್ಸ್, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಫ್ರೆಂಡ್ಸ್, ಇವು ಪೂರ್ತಿ ನೀವು ಓದ್ಕೊಳ್ಳಿ. ಓದ್ಕೊಂಡು ಫ್ರೆಂಡ್ಸ್ ಅಕ್ಸೆಪ್ಟ್ ಅಂತೇಳಿ ಕೊಡಿ. ಅಕ್ಸೆಪ್ಟ್ ಅಂತ ಕೊತ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಮೂರು ಡಾಟ್ ಕಾಣುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ವೀಡಿಯೋ ಟ್ರಿಮ್ ಮಾಡ್ಬೋದು ಫ್ರೆಂಡ್ಸ್. ಸೆಟ್ಟಿಂಗ್ ಅಂತ ಇರುತ್ತೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಅಲೋ ಅಂತ ಕೊಡಿ. ಆನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ರೆಕಾರ್ಡಿಂಗ್ ಕಂಪ್ಲೀಟ್ ಅದಾಗಿತ್ತಲ್ಲ, ನೋಟಿಫಿಕೇಶನ್ ಏನಾರು ಬರಬೇಕಾ ಅಂತೇಳಿ ಈ ಥರ ಇರುತ್ತೆ ಫ್ರೆಂಡ್ಸ್. ಶಟರ್ ಸೌಂಡ್ ಅಂತೇಳಿ ಇರುತ್ತೆ, ಇದು ಆಫ್ ಏನಿರುತ್ತೆ ಆ ಥರ ಇಲ್ಲಿ ಫ್ರೆಂಡ್ಸ್, ಇದು ಆಫು. ಮತ್ತು ಫ್ಲ್ಯಾಶ್ ಲೈಟು ನೀವು ಆನ್ ಮಾಡಿದಾಗ ಏನಾರು ಆಗಬೇಕು ಅಂತೇಳಿ, ಫ್ಲ್ಯಾಶ್ ಲೈಟ್ ಆನ್ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಬೇಡ ಫ್ರೆಂಡ್ಸ್. ಸಿಂಪಲ್ಲಾಗಿ ಸೆಟ್ಟಿಂಗ್ ಯಾವ ರೀತಿ ಇದೆ ಆ ಥರ ಇರಲಿ ಫ್ರೆಂಡ್ಸ್. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಅಲಾರಾಮ್ ಸಿಂಬಲ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಈ ಥರ ಬರುತ್ತೆ. ಇದರಿಂದ ಏನು ಉಪಯೋಗ ಅಂದರೆ ಫ್ರೆಂಡ್ಸ್, ಈಗ ನೀವು ಆಟೋಮೆಟಿಕ್ಕಾಗಿ ಈಗ ಯಾವ್ದಾರು ಆಫೀಸಿಗೆ ಒಳಗೆ ಹೋಗ್ತಾ ಇದ್ದ ಫ್ರೆಂಡ್ಸ್, ಈಗ ನೀವು ಮುಂಚೆನೇ ಈ ಥರ ಸೆಟಪ್ ಮಾಡ್ಕೊಂಡಿರ್ಬೇಕು, ಒಂದು 5 ನಿಮಿಷದ ಮುಂಚೆ ಸೆಟಪ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಯಾವ ಟೈಮಲ್ಲಿ ಈ ಥರ ರೆಕಾರ್ಡ್ ಆಗಬೇಕು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟು. ಆನಂತರ ಫ್ರೆಂಡ್ಸ್, ಟೈಮಿಂಗು ಈಗ 7:02 ಆಗಿದೆ. ಆನಂತರ ಫ್ರೆಂಡ್ಸ್, 7:03 ಆಗಬೇಕಂದ್ರೆ ಫ್ರೆಂಡ್ಸ್ ಇಲ್ಲಿ 7:03 ಅಂತ ಕೊಟ್ಟು ಓಕೆ ಅಂತ ಕೊಡಿ ಫ್ರೆಂಡ್ಸ್. ಎಷ್ಟು ನಿಮಿಷ ಆಗಬೇಕು ಅಂತೇಳಿ ಇಲ್ಲಿ ಕೇಳುತ್ತೆ, ಅದು ಕೊಡಿ ಫ್ರೆಂಡ್ಸ್. ಅರ್ಧ ಗಂಟೆ ಮೇಲ್ಗಡೆ ಆಗಲ್ಲ, 1 ನಿಮಿಷದಿಂದ ಹಿಡಿದು ಅರ್ಧ ಗಂಟೆ ಒಳಗೆ ನೀವು ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ 5 ನಿಮಿಷ ಅಂತ ಕೊಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆನಂತರ ಫ್ರೆಂಡ್ಸ್, ಯಾವ ಕ್ಯಾಮ್ರಾದಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಹಾಕ್ಬೇಕು ಅಥವಾ ಬ್ಯಾಕ್ ಕ್ಯಾಮ್ರಾದಲ್ಲಿ ಆಗಬೇಕಂತಿರುತ್ತೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಆಗಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಹಿಂಗಿರುತ್ತೆ ಅದೇ ರೀತಿ ಫ್ರೆಂಡ್ ಬಿಡಿ. ಅಂತ ಫ್ರೆಂಡ್ಸ್, ಇಲ್ಲಿ ರಿಪೀಟ್ ರೆಕಾರ್ಡಿಂಗು ಫ್ರೆಂಡ್ಸ್, ಒನ್ ಟೈಮ್ ನೀವು ಈಗ ರೆಕಾರ್ಡಿಂಗ್ ಆಗ್ತಿರುತ್ತೆ ಅಂದರೆ, ಈಗ ಆಫ್ ಆದಮೇಲೆ ಫ್ರೆಂಡ್ಸ್ ಮತ್ತೆ ಮತ್ತೊಂದು ಸತಿ ಯಾವುದು ರೆಕಾರ್ಡಿಂಗ್ ಆಗಬೇಕಂದ್ರೆ ಫ್ರೆಂಡ್ಸ್, ಇದನ್ನು ಆನ್ ಮಾಡಿರಿ. ಆನಂತರ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್ ಅದು ಸೆಟಪ್ ಆಗುತ್ತೆ. ಸೆಟಪ್ ಆದಮೇಲೆ ಫ್ರೆಂಡ್ಸ್, ಅದು ಆಟೋಮೆಟಿಕ್ಕಾಗಿ ಆ ಟೈಮಲ್ಲಿ ನೀವು ಒಳಗಡೆ ಹೋದಾಗ ಅದು ರೆಕಾರ್ಡಿಂಗು ಸ್ಟಾರ್ಟ್ ಆಗುತ್ತೆ. ಇದು ಫ್ರೆಂಡ್ಸ್ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್ ಫ್ರೆಂಡ್ಸ್.